ನಿಮಗೆ ಈ ಬಾರಿ ಹಿಂದೆ ಮೋಸ ಮಾಡಿದವರಿಗೆ, ನಿಮ್ಮನ್ನು ಕರ್ಕೊಂಬಂದು ಅರ್ಧ ದಾರಿ ಬಿಟ್ಟವರಿಗೆ, ಕ್ಷೇತ್ರದ ಮತದಾರರು ನೀವು ಈ ಬಾರಿ ಚುನಾವಣೆಯಲ್ಲಿ ಫಲಿತಾಂಶದ ಮೂಲಕ ಉತ್ತರ ಕೊಡ್ತೀರಾ? ಒಂದು ಸತ್ಯದ ಮಾತು ಹೇಳಬೇಕು ಅಂದರೆ, ನಾನು ಆ ಪಕ್ಷಕ್ಕೆ ಇವತ್ತು ನಾನು ರಾಜಕೀಯವಾಗಿ ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವುದು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಂದು ಒಂದೇ ಒಂದು ದೃಷ್ಟಿ, ನಾವು ಅಭಿವೃದ್ಧಿ ಮಾಡ್ತೀವಿ, ಕುಮಾರಣ್ಣನ ಜೊತೆಗೆ ಸೇರಿ ಇಲ್ಲಿಯ ರೈತರಿಗೆ, ಮೀನುಗಾರರಿಗೆ, ಪ್ರವಾಸೋದ್ಯಮಕ್ಕೆ, ನಾಟಿ ವೈದ್ಯ ಪದ್ಧತಿಗೆ ಉತ್ತೇಜನ ಕೊಡ್ತೀವಿ ಅನ್ನೋದು ಒಂದು ನಮ್ಮದೊಂದು, ಮತ್ತು ಯುವಕರಿಗೆ ಉತ್ತೇಜನ ಕೊಡ್ತೀವಿ ಅನ್ನೋದು ದೃಢ ನಂಬಿಕೆ ಇದೆ. ಆದರೆ ನಮ್ಮ ಕುಮಾರಣ್ಣನ ಶಕ್ತಿ ಜೊತೆಗೆ ನಾವೆಲ್ಲ ಸೇರೋದ್ರಿಂದ ಏನು ನಾನು ಹೋರಾಟ ಹೇಗಿತ್ತು ಗೊತ್ತಾ? ನಾನು ಆ ಪಕ್ಷದಲ್ಲಿದ್ದಾಗ ಹೋರಾಟಕ್ಕೆ ನಾನು ಕಾಶ್ಮೀರ್ ಚಲೋ ಅಂತ ಇಲ್ಲಿಂದ ಯುವಕರು ಕರ್ಕೊಂಡು ಹೋದಂಥವನು. ಅವತ್ತೇನಾದರೂ ನಾನು ಅಲ್ಲೇನಾದರೂ ಆಗಿದ್ದರೆ ನಾನು ಫೋಟೋ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ರು ಅಂತ ನಾನು ಪರಮೇಶ್ವರನ ಸಾವಾದ್ಮೇಲೆ ನನಗೆ ಅರ್ಥ ಆದಂಥದ್ದು. ಹಾಗಾಗಿ ಆ ಒಂದು ಬಣ್ಣ ಬಯಲಾಗಿದೆ ಕ್ಷೇತ್ರದಲ್ಲಿ. ಯಾಕಂದ್ರೆ ನನ್ನಂಥ ನೂರಾರು, ನಾನು ಏನು ಹೋರಾಟಕ್ಕೆ ತಗೊಂಡಿದ್ದೆ ಅಂತ ನೂರಾರು ಯುವಕರು ಬಲಿಪಶುವಾಗಿ ಅವರು ಕೇಸಾಗಿ ಇವತ್ತೂ ಒದ್ದಾಡ್ತಾ ಇದ್ದಾರೆ. ಸೊ ಅಂತ ಅದೆಲ್ಲ ಅನುಕಂಪ, ನನ್ನ ಮೇಲೆ ಇರುವ ಅನುಕಂಪ ಏನು ಅಂದರೆ, ನನಗೆ ಜೈಲು ಸುದ ಹೋದೆ. ನಾನು ಹೋರಾಟ 15 ವರ್ಷದಿಂದ ಮಾಡಿದ್ದೆ, ಆದರೆ ನನಗೆ ಯಾರ ಸಲುವಾಗಿ ಹೋರಾಟ ಮಾಡಿದ್ದೆ, ಯಾವ ತತ್ವ ಸಿದ್ಧಾಂತ ಸಲುವಾಗಿ ಹೋರಾಟ ಮಾಡಿದ್ದೆ, ಅದಕ್ಕೆ ಬೆಲೆ ಕೊಟ್ಟಿಲ್ಲ ಅಂತ ಜನರಲ್ಲಿ ಒಂಥರ ಅನುಕಂಪ ನನ್ನ ಮೇಲಿದೆ. ಆ ಅನುಕಂಪ ವರ್ಕೌಟ್ ಆಗ್ತದೆ, ಕುಮಾರಣ್ಣನ ಹೆಸರು ಒಂದು ವರ್ಕೌಟ್ ಆಗ್ತದೆ. ಇದಿಷ್ಟು ಈ ಒಂದು ಸೂರಜ್ ನಾಯಕ್ ಅವರ, ಸೂರಜ್ ನಾಯಕ್ ಪ್ರಸಾದ್ ಸೋನಿ ಅವರ ಒಂದು ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ಸತೀಶ್ ಜೊತೆ ರವಿಕುಮಾರ್, ಕಸ್ತೂರಿ ನ್ಯೂಸ್ 24/7 ಕಾರವಾರ.